ಜಿಲ್ಲೆ ಬೀಳಗಿ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ 15 ರಿಂದ 20 ಕುಟುಂಬಗಳು ಅಕ್ಷರಶಃ ಬೀದಿಪಾಲು ಆಗಿವೆ ಎಂದು ಹೇಳಿದರೆ ತಪ್ಪಾಗಲಾರದು. ಪ್ರವಾಹದಿಂದ ನಲುಗಿದ ಸಂತ್ರಸ್ತರು ಕಣ್ಣೀರು ಹಾಕುತ್ತಿದ್ದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕ್ಯಾರೆ ಅನ್ನದೆ ಬರೀ ಉಡಾಫೆ ಉತ್ತರ ನೀಡುತ್ತಿದ್ದು ಸಂತ್ರಸ್ತರ ಗೋಳು ಕೇಳುವವರಿಲ್ಲದಂತಾಗಿದೆ. ಜನಪ್ರತಿನಿಧಿಗಳು ನಮ್ಮ ಗೋಳು ಕೇಳುವುದಿಲ್ಲ, ಬರೀ ಓಟು ಕೇಳುವುದಕ್ಕೆ ಮತ್ತೆ ಭಾಷಣ ಮಾಡುವುದಕ್ಕೆ ಮಾತ್ರ ಬರುತ್ತಾರೆ ಎಂದು ಸಾಲ ಮಾಡಿ ಜೀವನ ನಡೆಸುತ್ತಿರುವ ಸಂತ್ರಸ್ತರು ಹೇಳುತ್ತಿದ್ದಾರೆ. ಸದ್ಯಕ್ಕೆ ಪಾಳುಬಿದ್ದ ಸರ್ಕಾರಿ ಕಟ್ಟಡಗಳೇ ಇವರಿಗೆ ಆಸರೆಯಾಗಿ ನಿಂತಿದ್ದು ಗರ್ಭಿಣಿಯರು, ವೃದ್ಧರು, ಶಾಲಾ ಮಕ್ಕಳು ಶಾಲೆಗೆ ಹೋಗದೆ ಬೇರೆ ಊರಿಗೆ ಹೋಗಿ ಜೀವನ ನಡೆಸುತ್ತಿದ್ದಾರೆ. ಏನೈತೆಪ್ಪ ಇಲ್ಲಿ ಬರೋ ಕೂತು ಬಿಟ್ಟದಿ, ಸಾಲಿಲ್ಲ, ಸಮದಿಲ್ಲ, ಯಾರು ಹೊಟ್ಟಿಗಿಲ್ಲ, ನೆತ್ತಿಗಿಲ್ಲ, ಇಲ್ಲಿ ಎಲ್ಲ ಬಂದು ಕೂತದ, ಯಾರು ಬರ್ತೀವಿ ಮಾಡ್ತೀವಿ ತಾರೆ, ಯಾರು ಮಾಡುವಾಗ ಬರುವಾಗ ಮತ್ತ ಹಿಂಗಾಗಿ ಕೂತದಿಯಪ್ಪ. ಮತ್ತ ಅವ್ರು ಬಂದು ಮನೆಗಳು ಕಟ್ಕೊಳ್ತೀವಿ ತಾರ, ಅವರು ಬರ್ತಾರು ಹೋಗ್ತಾರು ನೋಡ್ತಾರು, ಯಾರು ದಾದ ಮಾಡಂಗಿಲ್ರಿ ನಮ್ಮನ್ನ. ಮತ್ ಈಗ ನೀವು ಬಂದ್ರಿ ಮತ್ತ ನೋಡ್ರಿ ಏನ್ ಮಾಡ್ಕೊಡ್ತೀರಿ? ಈಗ ಊಟಕ್ಕೆ ಕೂತದಿ ರೊಟ್ಟದ ಆಗುದಿಲ್ಲ ಇವಾಗ ಸಿಲ್ಲ ಮನ್ಯಾಗ. ಹುಟ್ಟು ಮನ್ಯಾಗ ಹುಡುಗರ ಮನ್ಯಾಗ ರೀ, ನಾವು ಮನ್ಯಾಗ ರೀ, ನಮ್ಗೆ ಏನು ಆಸ್ತಿ ಇಲ್ಲ, ಕೈ ಗಪ್ಪ ಮನ್ಯಾಗ ಕೂತ್ ದುಡಿಕಲ್ಲ, ಏನಿಲ್ಲ ನಾವು, ಏನು ಏನೇ ಇಲ್ಲ ನಮ್ಗೆ, ಏನೂ ಇಲ್ಲ. ಸಾಲ ತಗೋತೀವಿ, ಸಾಲ ತಗೋ, ಸಾಲ ಕೊಡಾರ ನಮ್ಗೆ ಯಾರು ಕೊಡ್ತಾರೆ? ದುಡಿಕಲ್ ಕೊಡ್ತಾರೆ, ನಮ್ ದುಡಿಕಲ್ ಇಲ್ಲ, ಸಾಲ ಏನ್ ಕೊಡ್ಬೇಕ್ರಿ? ಕೊಡೋ ಅಂದ್ರೆ ಹಿಡಿದ್ರೆ ತಿಂದ್ರಿ, ತಂದ ಇತ್ತುರಿ, ಮತ್ತ ಮಾಡಿದೆಲ್ಲ ಆತ್ರಿ, ಮತ್ತೆ ಗಪ್ಪ ದೊಗದೆಲ್ಲ ಮನ್ಯಾಗ ಕೂತ್ಬಿಟ್ರಿ ನೋಡಿ. ನಾವು ಈಗಲಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲಿ ಎಂಬುದೇ ನಮ್ಮ ಆಶಯ. ಶಿವಾನಂದ ಚಲವಾದಿ, ಕನ್ನಡ ಟಿವಿ, ಬೀಳಗಿ.